ಬಾಯಿ ಪರಶುರಾಮ್ ಬಲಿಯಾಗಿ ಹೋಗಿದ್ದಾರೆ. ಆದ್ರೆ ಈ ಟ್ರಾನ್ಸ್ಫರ್ ದಂಧೆ ಅನ್ನೋದು ಈಗಿನದಲ್ಲ, ಈ ಹಿಂದೆನೂ ಸಹ ಆಗ್ತಾ ಇದೆ, ಇನ್ನೂ ಆಗ್ತಾ ಇದೆ. ಲಕ್ಷ ಲಕ್ಷ ಲಂಚ ಕೇಳ್ತಾ ಇದ್ದಾರೆ ಅಂತ ಶಾಸಕರಾದಂತಹ ಶರಣಗೌಡ ಕಂದಕೂರ್ ಈಗ ತಾನೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಹೇಳಿಕೆಯನ್ನ ಕೊಟ್ರು. ಅದು 1-2 ಲಕ್ಷನ 30-50 ಲಕ್ಷದವರೆಗೂ ಸಹ ಲಂಚ ಕೇಳ್ತಾ ಇದ್ದಾರೆ. ಒಂದು ವಾರದ ಹಿಂದೆ ಅಷ್ಟೇ ಒಬ್ರು ಇನ್ಸ್ಪೆಕ್ಟರ್ 20 ಲಕ್ಷ ಲಂಚ ಕೊಟ್ಟು ಟ್ರಾನ್ಸ್ಫರ್ ಆಗಿದ್ದಾರೆ. ಟ್ರಾನ್ಸ್ಫರ್ ಆಗಬೇಕು ಅಂತ ಹೇಳಿದ್ರೆ ದುಡ್ಡು ರೆಡಿ ಮಾಡ್ಕೊಂಡಿರ್ಬೇಕು, ಇದೆಲ್ಲರಿಗೂ ಸಹ ಗೊತ್ತಿರುವಂತ ವಿಚಾರ ಅಂತ ಶರಣಗೌಡ ಕಂದಕೂರ್ ಹೇಳ್ತಾ ಇದ್ರು. ಪರಶುರಾಮ್ ಅವರು ಸಹ ಕರೆ ಮಾಡಿ ಮಾತನಾಡಿದ್ದಾರೆ ಕಂದಕೂರ್ ಅವ್ರ ಜೊತೆಯಲ್ಲಿ. ತುಂಬಾ ಒಳ್ಳೆ PSI ಆಗಿದ್ರು ಅವರು, ಚೆನ್ನಾಗಿ ಮಾತನಾಡಿದ್ರು. ಆದ್ರೆ 1 ವರ್ಷದ ಮುಂಚೆನೆ ನನಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ಸರ್, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರು. ಆದ್ರೆ ನಾನು ಯಾರ ಜೊತೆ ಯಾರು ಮಾತನಾಡ್ಲೇಲ್ಲಪ್ಪ ಅಂತ ನಾನೇ ಕೇಳಿದೆ ಅಂತ ಕಂದಕೂರ್ ಅವ್ರು ಹೇಳ್ತಾ ಇದ್ರು. ಮತ್ತೊಂದು ಸ್ಫೋಟಕ ಹೇಳಿಕೆ ಏನಪ್ಪಾ ಅಂದ್ರೆ, ವರ್ಗಾವಣೆ ದಂಧೆ ಬಗ್ಗೆ ಶಾಸಕ ಶರಣಗೌಡ ಕಂದಕೂರ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಗೊರಮಿಟಕಲ್ ಇನ್ಸ್ಪೆಕ್ಟರ್ಗೆ ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರಂತೆ ಶಾಸಕರಿಂದ. 40 ಲಕ್ಷಕ್ಕೆ ಡಿಮ್ಯಾಂಡ್, ಮಾಜಿ ಸಚಿವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಂದ 30-40 ಲಕ್ಷಕ್ಕೆ ಡಿಮ್ಯಾಂಡ್ ಇಡಲಾಗಿದೆ. ಇದು ಶರಣಗೌಡ ಕಂದಕೂರ್ ಅವರೇ ಹೇಳಿದಂತಹ ಮಾತು. ಯಾದಗಿರಿ ಗ್ರಾಮೀಣ ಇನ್ಸ್ಪೆಕ್ಟರ್ 25 ಲಕ್ಷ ಕೊಟ್ಟು ಟ್ರಾನ್ಸ್ಫರ್ ಆಗಿದ್ದಾರಂತೆ. ಮಾಜಿ ಸಚಿವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರೇ ನೇರವಾಗಿ ಲಂಚ ಇಸ್ಕೊಂಡಿದ್ದಾರೆ. ಇದು ಶರಣಗೌಡ ಕಂದಕೂರ್ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ನೀಡಿದಂತಹ ಸ್ಫೋಟಕವಾದಂತಹ ಹೇಳಿಕೆ. ಯಾದಗಿರಿಯ ಗ್ರಾಮೀಣ ಇನ್ಸ್ಪೆಕ್ಟರ್ 25 ಲಕ್ಷ ಕೊಟ್ಟವರು ವರ್ಗಾವಣೆ ಆಗಿರೋದು. ಟ್ರಾನ್ಸ್ಫರ್ ಆಗ್ಬೇಕು ಅಂದ್ರೆ ದುಡ್ಡು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಮಾಜಿ ಸಚಿವರು ಜಿಲ್ಲಾ ಕಾಂಗ್ರೆಸ್ ನ ಅಧ್ಯಕ್ಷರು ಕೇಳ್ತಾರೆ ಇಷ್ಟು ಕೊಡಿ ಅಂತ, ಅಷ್ಟು ಕೊಡಬೇಕು, ವರ್ಗಾವಣೆ ಮಾಡಿಸ್ಕೋಬೇಕು. ಯಾದಗಿರಿ ಗ್ರಾಮೀಣ ಇನ್ಸ್ಪೆಕ್ಟರ್ ಸಹ 25 ಲಕ್ಷ ಕೊಟ್ಟಿದ್ದಾರೆ ವರ್ಗಾವಣೆ ಮಾಡಿಸ್ಕೊಳ್ಳೋದಕ್ಕೆ. ಸುಮ್ನೆ ವರ್ಗಾವಣೆ ಆಗ್ಬಿಡೋದಿಲ್ಲ, ಇವ್ರಿಗೆ ದುಡ್ಡು ತೋರಿಸಿದ್ರೆ ಮಾತ್ರ ವರ್ಗಾವಣೆ. ಅದು ಎಷ್ಟು? 100 ಲಕ್ಷ, 35-40 ಲಕ್ಷ. ಮಾಜಿ ಸಚಿವರು ಕೇಳ್ತಾರೆ, ಕಾಂಗ್ರೆಸ್ ನ ಜಿಲ್ಲಾ ಅಧ್ಯಕ್ಷರು ಕೇಳ್ತಾರೆ, ಇಷ್ಟು ಲಕ್ಷ ದುಡ್ಡು ಕೊಡಿ ನಿಮ್ ಕೆಲಸ ಆಗತ್ತೆ ಅಂತ. ಹಾಗೆ ದುಡ್ಡು ಕೊಟ್ಟು ವರ್ಗಾವಣೆ ಮಾಡಿಸ್ಕೊಳ್ಬೇಕಾದಂತ ಪರಿಸ್ಥಿತಿ ಈಗ ಅಧಿಕಾರಿಗಳಿಗೆ. 100 ಲಕ್ಷ ಲಂಚಕ್ಕೆ ಬೇಡಿಕೆ ಇಡ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಜನರಿಗೆ ಕಿರುಕುಳ ಆಗ್ತಾ ಇದೆ, ದುಡ್ಡು ಹೊಂದ್ಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪರಶುರಾಮ್ ಅವರು. ವರ್ಗಾವಣೆಗೆ ಮಾಜಿ ಸಚಿವರೇ 40 ಲಕ್ಷಕ್ಕೆ ಬೇಡಿಕೆ ಇಡ್ತಾರಂತೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಬೇಡಿಕೆ ಇಡ್ತಾರೆ 100 ಲಕ್ಷ ಹಣ ಕೊಡಬೇಕು ಟ್ರಾನ್ಸ್ಫರ್ ಆಗೋದಕ್ಕೆ. ಈ ಬಗ್ಗೆ ಶರಣಗೌಡ ಕಂದಕೂರ್ ಅವರು ಡೀಟೇಲ್ ಆಗಿ ಹೇಳ್ತಾ ಇದ್ರು, ಯಾವ ರೀತಿಯಾಗಿ ವರ್ಗಾವಣೆ ದಂಧೆ ನಡೀತಾ ಇದೆ, ಎಷ್ಟೆಷ್ಟು ಲಕ್ಷ ಕೇಳ್ತಾರೆ. ಎಲ್ಲಾ ಅಧಿಕಾರಿಗಳು ದುಡ್ಡು ಕೊಟ್ಟೇ ವರ್ಗಾವಣೆ ಮಾಡಿಸ್ಕೋಬೇಕು, ಯಾರು ಅವರಿಲ್ಲ ಇವರಿಲ್ಲ ಅಂತೇನಿಲ್ಲ, ಯಾರ ಅಧಿಕಾರಿಗಳು ವರ್ಗಾವಣೆ ಮಾಡಿಸ್ಕೋಬೇಕು ಅವ್ರು ದುಡ್ಡು ಕೊಡಬೇಕು. ವರ್ಗಾವಣೆಗೆ ಮಾಜಿ ಸಚಿವರಿಂದ 40 ಲಕ್ಷಕ್ಕೆ ಬೇಡಿಕೆ, ವರ್ಗಾವಣೆಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು 35 ಲಕ್ಷ ಬೇಡಿಕೆ ಇಟ್ಟಿದ್ದಾರೆ. ಯಾದಗಿರಿ ಗ್ರಾಮೀಣ ಇನ್ಸ್ಪೆಕ್ಟರ್ 25 ಲಕ್ಷ ಕೊಟ್ಟು ವರ್ಗಾವಣೆ ಮಾಡಿಸ್ಕೊಂಡಿದ್ದಾರೆ. ಮಾಜಿ ಸಚಿವರು ಜಿಲ್ಲಾ ಕಾಂಗ್ರೆಸ್ ನ ಅಧ್ಯಕ್ಷರು ಇವರು ಕೇಳದಷ್ಟು ದುಡ್ಡನ್ನ ಕೊಟ್ಟು ಅಧಿಕಾರಿಗಳು ವರ್ಗಾವಣೆ ಮಾಡಿಸ್ಕೋಬೇಕು. 40-35 ಲಕ್ಷ ಲಂಚ ಕೇಳ್ತಾರೆ ಗ್ರಾಮೀಣ ಇನ್ಸ್ಪೆಕ್ಟರ್. ಯಾದಗಿರಿಯ ಗ್ರಾಮೀಣ ಇನ್ಸ್ಪೆಕ್ಟರ್ 25 ಲಕ್ಷ ಕೊಟ್ಟು ವರ್ಗಾವಣೆ ಆಗಿದ್ದಾರೆ ಆಲ್ರೆಡಿ. ಅದನ್ನ ಹೇಳ್ತಾ ಇದ್ರು ಶರಣಗೌಡ ಕಂದಕೂರ್ ಅವರು. 1 ವಾರದಿಂದ ಅಷ್ಟೇ ಅವ್ರು ವರ್ಗಾವಣೆ ಆಗಿದೆ. 25 ಲಕ್ಷ ಕೊಟ್ಟಿರ್ಬೋದು, ಯಾಕಂದ್ರೆ ಬೇಡಿಕೆ ಇತ್ತು. ಮಾಜಿ ಸಚಿವರಿಗೂ ಲಂಚ ಕೊಡಬೇಕು,
ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಿಗೂ ಲಂಚ ಕೊಡಬೇಕು. ತಾನೇ ಒಬ್ಬ ಯಾದಗಿರಿ ರೂರಲ್ಗೆ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದಾನೆ, 20 ಲಕ್ಷ ಕೊಟ್ಟು ಬಂದಿದ್ದಾನೆ. ಈ ಗುರುಮಿಟ್ಕಲ್ಗೆ ಅಂತ ಬರೋ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಖಾಲಿ ಆಗಿದೆ. ಮೊನ್ನೆ ಸದನದಾಗ ಏನ್ಪದ್ರೆ ಟ್ರಾನ್ಸ್ಫರ್ ಮಾಡಿಸಿದ್ದೀನಿ. ಈಗ ಟ್ರಾನ್ಸ್ಫರ್ ಆಗೋದಕ್ಕೆ ಅಂತಾರೆ, ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಮುಖಂಡರು 35 ಲಕ್ಷ ಒಬ್ಬತ್ ಕೇಳ್ತಾನ, 40 ಲಕ್ಷ ಒಬ್ಬತ್ ಕೇಳ್ತಾನ. ಹಿಂಗ ಅಧಿಕಾರಿಗಳು ದುಡ್ಡು ಕೊಟ್ಟು ಬಂದ್ರೆ ಯಾರ ಬಳಿ ತೆಗಿಬೇಕು ದುಡ್ಡು? ಅವರು ನಿಯಮ ಮುರಿದಿದಾರಲ್ಲ ಮೇಡಮ್. 1 ವರ್ಷದ ಅಧಿಕಾರಿನ 7 ತಿಂಗಳು ತೆಗೆದಿರ್ತಕ್ಕಂಥದ್ದು. ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಯಾವುದೇ ಒಂದು ಟ್ರಾನ್ಸ್ಫರ್ ಆಗ್ಬೇಕಾಗಿತ್ತು ಅಂತಂದ್ರೆ ಮೊನ್ನೆ ಪ್ರಿಯಾಂಕರಿಗೆ ರಾಧಾಕೃಷ್ಣ MP ಅವರು ಮೂಗಿನ ನೇರಕ್ಕೆ ಹಾಕ್ತಕ್ಕಂಥದ್ದು. ಒಬ್ಬ ದಲಿತ ಪ್ರಾಮಾಣಿಕ ವ್ಯಕ್ತಿನ ಏನ್ಪ ಅಂತಂದ್ರೆ ಇವತ್ತು ಕಳ್ಕೊಂಡಿರ್ತಕ್ಕಂಥ ಇವತ್ತು ಸೂಚನೆ ಸಂಗತಿ ಇದು. ಈ ಸಬ್ ಇನ್ಸ್ಪೆಕ್ಟರ್ ಯಾದಗಿರಿಯಾಗ ಒಬ್ಬ ಸಾಮಾನ್ಯ ಜನ ಹೋಗಿ ಪೊಲೀಸ್ ಸ್ಟೇಷನ್ ನಾಗ ನಿಂತರು ಯಾರು ರೆಕಮೆಂಡ್ ಮಾಡದೆ ಇದ್ರು ನ್ಯಾಯ ಕೊಡಿಸಿರ್ತಕ್ಕಂತ ಕೀರ್ತಿ ಎಬ್ಬಕ್ಕೆ ಸಲ್ತದೆ. ಇವತ್ತಿಂತ ಅಧಿಕಾರಿನ ನಾವು ಒಬ್ಬ ಯುವ ಶಾಸಕನ ಕಳ್ಕೊಂಡಿದ್ದು ನನ್ನ ವೈಯಕ್ತಿಕವಾಗಿ ಸಹ ನಾನು ಏನ್ಪತ್ತಂದ್ರೆ ಬಹಳ ನೋವಿನಲ್ಲಿದ್ದೀನಿ. ನಾನು ಈ ಕುಟುಂಬಕ್ಕೆ ನ್ಯಾಯ ಕೊಡ್ಬೇಕು, ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಜಿಲ್ಲೆಯಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರಗಳು ಎಲ್ಲ ಯಾದಗಿರಿ ಜಿಲ್ಲೆಯದಾಗ ಯಾವ್ಯಾವ ಬಂದಿದೆ ಎಲ್ಲಾನು ಎಂತಂದ್ರೆ ಡಬಲ್ ರೇಟ್ ಟ್ರಿಬಲ್ ರೇಟ್. ನಾವ್ ಹಿಂದೆ BJP ಸರ್ಕಾರದಾಗ ಇರುವಾಗ ಎಂತಂದ್ರೆ ಜಾಸ್ತಿ ರೇಟ್ ಅಂತ ಹೇಳ್ತಿದ್ವಿ, ಅದಕ್ಕಿನ್ನ ಎಂತಂದ್ರೆ 4 ಪಟ್ಟು ಯಾದಗಿರಿ ಜಿಲ್ಲೆಯಲ್ಲಿ ಇವತ್ತು ಆಗಿರ್ತಕ್ಕಂಥ ಈ ಖಂಡಿತವಾಗಿ ಈಗ ಗುರುಮಿಟ್ಕಲ್ ಸರ್ಕಲ್ ಇನ್ಸ್ಪೆಕ್ಟರ್ ಬರ್ತಕ್ಕಂಥದ್ದು 35 ರಿಂದ 40 ಲಕ್ಷ ರೂಪಾಯಿ ಕೇಳ್ತಾ ಇದಾರಲ್ಲ ಈಗ. ಈಗ ನಿನ್ನೆ ಎಂತಂದ್ರೆ ಗುರುಮಿಟ್ಕಲ್ ಯಾವ್ದೋ ರೂರಲ್ ಟ್ರಾನ್ಸ್ಫರ್ ಮಾಡಕ್ ಹೇಳ್ತಿದಾರಂತೆ. ಈಗ ಬೀದರು, ಕಲಬುರಗಿ, ರಾಯಚೂರಿಂದ ಗುರುಮಿಟ್ಕಲ್ಗೆ ಬರೋದಕ್ಕೆ ಎಷ್ಟು 20-30 ಲಕ್ಷನ ಎಷ್ಟು ಕೇಳ್ತಾ ಇದ್ದಾರೆ? 35 ಲಕ್ಷ ರೂಪಾಯಿ ಒಬ್ರು ಮಾಜಿ ಸಚಿವರು ಕೇಳ್ಯಾರ, 40 ಲಕ್ಷ ರೂಪಾಯಿ ಯಾದಗಿರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೇಳ್ಯಾರ. ಇದು ಪೋಸ್ಟಿಂಗ್ ಯಾರನ್ನ ಕೊಡ್ತಾರ, ರೇಟ್ ಯಾರು ಜಾಸ್ತಿ ಕೊಡ್ತಾರೋ ನೋಡ್ಬೇಕು. ಈಗ ನಾನು ಅದನ್ನೇ ನೋಡ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.